ನಾವು ರೇಖೆಗಳನ್ನು ನಕ್ಷೆಯಲ್ಲಿ ಪ್ರತಿನಿಧಿಸಲು ಪ್ರಾರಂಭಿಸಿದಾಗ ಆ ರೇಖೆಗಳು ಒಂದಕ್ಕೊಂದು ವಿಭಿನ್ನವಾಗಿರೋದನ್ನು ಗಮನಿಸ್ತೇವೆ. ಈಗ ಉದಾಹರಣೆ ಅಂತ ಹೇಳಿದ್ರೆ ಈ ಪಿಂಕ್ ಬಣ್ಣದಲ್ಲಿರುವಂತಹ ರೇಖೆ ನೀಲಿ ಬಣ್ಣದಲ್ಲಿರುವಂತಹ ರೇಖೆಗಿಂತ ಹೆಚ್ಚು ಕಡಿದಾಗಿದೆ, ಸ್ಟೀಪರ್ ಅಂತ ಹೇಳಿ ಹೇಳ್ತೇವೆ. ಇದನ್ನ ನಾವೇನಾದರೂ ಕಂಡಿಡಿಬಹುದು ಅಂತ ಅನ್ನೋದಾದ್ರೆ ಈ ರೇಖೆಗಳಿಗೆ ಒಂದು ಸಂಖ್ಯೆಯನ್ನ ಕೊಟ್ಟು ಯಾವುದು ಹೆಚ್ಚು ಕಡಿದಾಗಿದೆ ಅಂತ ಹೇಳಿ ನೋಡೋಕೆ ಸಾಧ್ಯವೇ ಅಂತ ಆಗುತ್ತೆ. ಈ ರೇಖೆಗಳಲ್ಲದೆ ಯಾವುದೇ ರೇಖೆ ಎಷ್ಟು ಕಡಿದಾಗಿದೆ ಅಂತ ತಿಳ್ಕೊಳ್ಳೋದು ಗಣಿತದಲ್ಲಿ ಅತ್ಯಂತ ಪ್ರಮುಖ ಅಂಶ ಆಗಿದೆ. ಸಂಖ್ಯೆಯ ರೂಪದಲ್ಲಿ ಈ ರೇಖೆ ಎಷ್ಟು ಕಡಿದಾಗಿದೆ ಅಂತ ಹೇಳೋದಕ್ಕೆ ಸೂಕ್ತ ವಿಧಾನ ಯಾವುದಾದ್ರೂ ಇದೆಯೇ ಅಂತ ನೋಡಿದ್ರೆ ಆ ಒಂದು ವಿಧಾನವನ್ನು ಈ ರೀತಿಯಾಗಿ ಹೇಳ್ಬೋದು. ಯಾವುದೇ ರೇಖೆ ಎಷ್ಟು ಬೇಗ ಹೆಚ್ಚಾಗ್ತಾ ಇದೆ ಅಥವಾ ಎಷ್ಟು ಬೇಗ ಇಳಿಮುಖವಾಗ್ತಾ ಇದೆ ಅಂತ ನಾವು ಗಮನಿಸಿದ್ರೆ, ಉದಾಹರಣೆಗೆ ಫಾರ್ ಎ ಗಿವನ್ ಆರಿಸಾಂಟಲ್ ಇನ್ಕ್ರೀಸ್, ವಾಟ್ ಈಸ್ ಇನ್ಕ್ರೀಸ್ ಇನ್ ವರ್ಟಿಕಲ್ ಡಿಸ್ಟೆನ್ಸ್ ಅಂತ ಏನಾದರೂ ನಾವು ತಿಳ್ಕೊಂಡ್ವಿ ಅಂದರೆ ಕ್ಷಿತಿಜ ದೂರದಲ್ಲಿನ ಹೆಚ್ಚಳಕ್ಕೆ ಅನುರೂಪವಾಗಿ ಈ ಲಂಬ ದೂರ ಎಷ್ಟು ಹೆಚ್ಚಾಗ್ತಾ ಇದೆ ಅಂತೇನಾದರೂ ಗಮನಿಸಿದ್ರೆ ಅದು ಎಷ್ಟು ಬೇಗ ಹೆಚ್ಚಾಗ್ತಾ ಇದೆ ಅಥವಾ ಎಷ್ಟು ಬೇಗ ಇಳಿಮುಖ ಆಗ್ತಾ ಇದೆ ಅಂತೇಳಿ ಕಂಡುಹಿಡಿಬಹುದಾಗಿರುತ್ತೆ. ಅದನ್ನು ನಾನು ಈ ರೀತಿ ಬರ್ತೇನೆ, ಇಲ್ಲಿ ಅದನ್ನು ನಾನು ಈ ರೀತಿಯಾಗಿ ಬರಿತಾ ಇದ್ದೇನೆ. ಲಂಬ ದೂರದಲ್ಲಿನ ಬದಲಾವಣೆ, ಚೇಂಜ್ ಇನ್ ವರ್ಟಿಕಲ್ ಡಿಸ್ಟೆನ್ಸ್, ಬದಲಾವಣೆ ಅಥವಾ ಹೆಚ್ಚಳ ಅಂತಲೂ ಹೇಳ್ಬೋದು ನಾವು, ಅದು ಇನ್ಕ್ರೀಸ್ ಆಗ್ತಾ ಇದ್ರೆ ಕ್ಷಿತಿಜ ದೂರದಲ್ಲಿನ ಬದಲಾವಣೆ, ಕ್ಷಿತಿಜ ದೂರದಲ್ಲಿನ ಬದಲಾವಣೆ. ಚೇಂಜ್ ಇನ್ ಆರಿಸಾಂಟಲ್ ಡಿಸ್ಟೆನ್ಸ್, ಅದನ್ನೇ ನಾವು ಅದು ಹೆಚ್ಚಾಗ್ತಾ ಇದ್ರೆ ಇನ್ಕ್ರೀಸ್ ಇನ್ ಆರಿಸಾಂಟಲ್ ಡಿಸ್ಟೆನ್ಸ್, ಕೊಟ್ಟಂತಹ ಕ್ಷಿತಿಜ ದೂರಕ್ಕೆ ಲಂಬ ದೂರ ಎಷ್ಟು ಹೆಚ್ಚಾಗ್ತಾ ಇದೆ ಅಥವಾ ಎಷ್ಟು ಬದಲಾವಣೆ ಆಗ್ತಾ ಇದೆ ಅಂತ ಹೇಳಿ ನಾವು ಅನುಪಾತವನ್ನು ಕಂಡಿಡಿದ್ರೆ ಆಗ ಆ ರೇಖೆ ಎಷ್ಟು ಕಡಿದಾಗಿದೆ ಅಂಥೇಳಿ ತಿಳ್ಕೋಬಹುದಾ. ಇಲ್ಲಿ ಉದಾಹರಣೆಗೆ ಈ ರೇಖೆ ಆರಿಸೆಂಟಲ್ ಆಗಿ 1 ಯೂನಿಟ್ಗಳಷ್ಟು ಹೆಚ್ಚಳ ಆಗ್ತಾ ಇದೆ ಅಂತ ಹೇಳಿದ್ರೆ, ಅಂದರೆ ಕ್ಷಿತಿಜ ದೂರದಲ್ಲಿ ಹೆಚ್ಚಳ 1 ಆಯಿತು ಅಂತ ಹೇಳಿದ್ರೆ ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ ಲಂಬ ದೂರದಲ್ಲಿನ ಹೆಚ್ಚಳ ಎಷ್ಟಾಗ್ತಾ ಇದೆ ಅಂತ ಹೇಳಿದ್ರೆ +2. ವರ್ಟಿಕಲ್ ಇನ್ಕ್ರೀಸ್ ಎಷ್ಟಾಗಿದೆ ಅಂತ ನೋಡಿದ್ರೆ ಕ್ಷಿತಿಜ ದೂರದಲ್ಲಿನ ಹೆಚ್ಚಳಕ್ಕೆ 2 ಪಟ್ಟು ಆಗಿದೆ. ಕೊಟ್ಟಿರುವಂತಹ ಕ್ಷಿತಿಜ ದೂರದಲ್ಲಿನ ಬದಲಾವಣೆಗೆ ಕ್ಷಿತಿಜ ದೂರದಲ್ಲಿ 1 ಹೆಚ್ಚಳ ಆಯಿತು ಅಂತ ಹೇಳಿದ್ರೆ ಲಂಬ ದೂರದಲ್ಲಿ 2 ಯೂನಿಟ್ ಹೆಚ್ಚಳ ಆಗ್ತಾ ಇದೆ. ಅದನ್ನು ನಾನು ಇನ್ನೊಂದು ಬಿಂದುವಿನಲ್ಲಿ ಗಮನಿಸೋದು ಆದರೆ ಇದನ್ನೇ ನಾವು ಮತ್ತೊಂದು ಬಿಂದುವಿನಲ್ಲೂ ಸಹ ನೋಡೋಣ. ಈಗ ಲಂಬ ದೂರದಲ್ಲಿ ಹೆಚ್ಚಳ 3 ಯೂನಿಟ್ಗಳಷ್ಟು ಆಯಿತು ಅಂತ ಹೇಳಿದ್ರೆ ಲಂಬ ದೂರದಲ್ಲಿ ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ 6 ಯೂನಿಟ್ಗಳಷ್ಟು ಹೆಚ್ಚಳ ಆಗ್ತಾ ಇದೆ. ಇದು +3 ಅಂತ ಹೇಳಿದ್ರೆ ಇದು +6 ಆಗಿದೆ. ಆರಿಸಾಂಟಲ್ ಇನ್ಕ್ರೀಸ್ಗೆ ಕರೆಸ್ಪಾಂಡಿಂಗ್ ವರ್ಟಿಕಲ್ ಇನ್ಕ್ರೀಸ್ ಅಂತ ಹೇಳಿದ್ರೆ 6 ಆಯಿತು. ಈ ಒಂದು ಅನುಪಾತವನ್ನೇ ಒಂದು ರೇಖೆ ಎಷ್ಟು ಕಡಿದಾಗಿದೆ ಅಂತ ಹೇಳೋದು. ಇದನ್ನೇ ನಾವು ಆ ಒಂದು ರೇಖೆಯ ಸ್ಲೋಪ್ ಅಂಥೇಳಿ ಗಣಿತದಲ್ಲಿ ಹೇಳ್ತೇವೆ. ಸ್ಲೋಪ್ ಅಥವಾ ಇಳಿಜಾರು, ಆ ರೇಖೆಯ ಇಳಿಜಾರು ಆಗಿದೆ. ಇದು ಗಣಿತದಲ್ಲಿ ಅತ್ಯಂತ ಮಹತ್ವವಾದಂತಹ ಅಂಶ ಆಗಿದೆ. ಈಗ ಈ ರೇಖೆಯ ಇಳಿಜಾರು ಎಷ್ಟು ಅಂತ ನೋಡಿದ್ರೆ ಲಂಬ ದೂರದಲ್ಲಿನ ಬದಲಾವಣೆ / ಕ್ಷಿತಿಜ ದೂರದಲ್ಲಿನ ಬದಲಾವಣೆ 2 ಆಗಿದೆ. 3/6 ಅಂತ ಹೇಳಿದ್ರು ಸಹ ಅದು 2 ಆಗಿದೆ. ಹಾಗಾಗಿ ಈ ಒಂದು ಗುಲಾಬಿ 2 ಆಗಿದೆ. ಹಾಗಾಗಿ ಈ ಒಂದು ಗುಲಾಬಿ ಬಣ್ಣದ ರೇಖೆಯ ಇಳಿಜಾರು ಸ್ಲೋಪ್ ಎಷ್ಟಿದೆ ಅಂತ ಹೇಳಿದ್ರೆ 2 ಆಗಿದೆ. ಇದರ ಅರ್ಥ ಇದನ್ನು ಈ ರೀತಿಯಾಗಿ ನಾವು ಇಂಟರ್ಪ್ರಿಟ್ ಮಾಡ್ಬೋದು. ಯಾವುದೇ ಒಂದು ಬಿಂದುವಿನಲ್ಲಿ ಕ್ಷಿತಿಜ ದೂರದ 2 ಪಟ್ಟಷ್ಟು ಲಂಬ ದೂರ ಹೆಚ್ಚಳ ಆಗ್ತಾ ಇದೆ ಅನ್ನೋದು ಆಗಿದೆ.
ಹಾಗಾಗಿ ಈ ಒಂದು ರೇಖೆಯ ಇಳಿಜಾರು 2 ಆಗಿದೆ. ಇನ್ನು ಈ ನೀಲಿ ಬಣ್ಣದ ರೇಖೆಯ ಇಳಿಜಾರು ಏನು ಅಂತ ನೋಡಿದ್ರೆ ಸ್ಲೋಪ್ ಆಫ್ ಬ್ಲೂ ಲೈನ್, ನೀಲಿ ರೇಖೆಯ ಇಳಿಜಾರು ಏನಾಗಿದೆ ಅಂತ ನೋಡಿದ್ರೆ ಲಂಬ ದೂರದಲ್ಲಿನ ಬದಲಾವಣೆ, ಇದನ್ನು ನಾವು ವೈನಲ್ಲಿನ ಬದಲಾವಣೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಈ ಲಂಬ ದೂರ ಅನ್ನೋದು ಈ ಒಂದು ಕೋಆರ್ಡಿನೇಟ್ ಪ್ಲೇನಲ್ಲಿ ವೈ ಕೋಆರ್ಡಿನೇಟ್ ಆಗಿರುತ್ತೆ. ಹಾಗಾಗಿ ವೈ ಕೋಆರ್ಡಿನೇಟ್ನಲ್ಲಿನ ಬದಲಾವಣೆ, ವೈ ನಿರ್ದೇಶಾಂಕದಲ್ಲಿನ ಬದಲಾವಣೆ. ನಾನು ಈ ಬದಲಾವಣೆ ಅನ್ನೋದನ್ನು ಗಣಿತದಲ್ಲಿ ಒಂದು ಸಂಕೇತವನ್ನು ಉಪಯೋಗಿಸಿ ಬರಿತಾ ಇದ್ದೇನೆ. ಈ ತ್ರಿಭುಜದ ಸಂಕೇತ ಗ್ರೀಕ್ನ ಒಂದು ಅಕ್ಷರವಾಗಿದೆ, ಅದನ್ನು ನಾವು ಡೆಲ್ಟಾ ಅಂತ ಹೇಳಿ ಪ್ರನೌನ್ಸ್ ಮಾಡ್ತೀವಿ. ಇಲ್ಲಿ ಡೆಲ್ಟಾ ಅನ್ನುವಂಥದ್ದು ಬದಲಾವಣೆ, ಚೇಂಜ್ ಇನ್ ಅನ್ನೋದರ ಅರ್ಥ ಆಗಿದೆ. ಅದೇ ರೀತಿಯಲ್ಲಿ ಕ್ಷಿತಿಜ ದೂರದಲ್ಲಿನ ಬದಲಾವಣೆ ಅಂತ ಹೇಳಿದ್ರೆ ಎಕ್ಸ್ ನಿರ್ದೇಶಾಂಕದಲ್ಲಿನ ಬದಲಾವಣೆ, ಅದನ್ನು ನಾನು ಡೆಲ್ಟಾ ಎಕ್ಸ್ ಅಂತ ಹೇಳಿ ಬರಿತೇನೆ. ಕೊಟ್ಟಿರುವಂತಹ ಕ್ಷಿತಿಜ ದೂರಕ್ಕೆ ಅನುರೂಪವಾಗಿ ಲಂಬ ದೂರದಲ್ಲಿ ಏನು ಬದಲಾವಣೆ ಆಗ್ತಾ ಇದೆ ಅಂತ ಹೇಳಿ ನೋಡೋಣ. ಈ ಒಂದು ರೇಖೆಗೆ, ಈ ನೀಲಿ ರೇಖೆಗೆ ನೀವಿಲ್ಲಿ ಗಮನಿಸಿದ್ರೆ ಕ್ಷಿತಿಜ ದೂರದಲ್ಲಿ 1 ಯೂನಿಟ್ಗಳಷ್ಟು ಹೆಚ್ಚಳ ಆಯಿತು ಅಂತ ಹೇಳಿದ್ರೆ ಕರೆಸ್ಪಾಂಡಿಂಗ್ ಆಗಿ ಲಂಬ ದೂರದಲ್ಲೂ ಸಹ 1 ಹೆಚ್ಚಳ ಆಗ್ತಾ ಇದೆ. ಹಾಗಾದರೆ ಈ ಒಂದು ರೇಖೆಯ ಸ್ಲೋಪ್ ಏನಾಗಿದೆ ಅಂತ ಹೇಳಿದ್ರೆ 1 ಲಂಬ ದೂರದಲ್ಲಿನ ಬದಲಾವಣೆ, ಕ್ಷಿತಿಜ ದೂರದಲ್ಲಿನ ಬದಲಾವಣೆಯು 1 ಆಗಿರೋದ್ರಿಂದ ಈ ರೇಖೆಯ ಒಂದು ಇಳಿಜಾರು 1 ಆಗಿದೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ ಕ್ಷಿತಿಜ ದೂರದಲ್ಲಿ ಎಷ್ಟು ಪಟ್ಟು ಹೆಚ್ಚಾಗುತ್ತೋ ಅಷ್ಟಕ್ಕೆ ಸಮವಾಗಿ ಲಂಬ ದೂರದಲ್ಲಿಯೂ ಹೆಚ್ಚಳ ಆಗ್ತಾ ಇದೆ. ಇಲ್ಲಿ ನೀವು ಗಮನಿಸ್ಬೋದು ಇದು +2 ಆಯಿತು ಅಂತ ಅಂದರೆ ಇದು ಸಹ +2 ಆಗಿದೆ. ಅಥವಾ ನಾವು ಇದನ್ನು ಈ ರೀತಿಯಾಗಿಯೂ ಸಹ ಹೇಳ್ಬೋದಾಗಿದೆ, ಕ್ಷಿತಿಜ ದೂರದಲ್ಲಿ ಎಷ್ಟು ಕಡಿಮೆ ಆಗ್ತಾ ಇದೆಯೋ ಲಂಬ ದೂರದಲ್ಲೂ ಸಹ ಅಷ್ಟೇ ಕಡಿಮೆ ಆಗ್ತಾ ಇದೆ. -1 -1 ಆಗಿದೆ. ಅದನ್ನು ನಾವು ಇಳಿಜಾರಿನ ರೂಪದಲ್ಲಿ ಕಂಡುಹಿಡಿಯೋದಾಯಿತು ಅಂತ ಹೇಳಿದ್ರೆ -1/-1 ಅಂತ ಹೇಳಿದ್ರೆ +1 ಆಗಿದೆ. ಕ್ಷಿತಿಜ ದೂರದಲ್ಲಿ ಎಷ್ಟು ಬದಲಾವಣೆ ಆಗ್ತಾ ಇದೆಯೋ ಅಷ್ಟೇ ಬದಲಾವಣೆ ಲಂಬ ದೂರದಲ್ಲೂ ಆಗ್ತಾ ಇದೆ. ಹಾಗಾಗಿ ಈ 2ನೇ ರೇಖೆಯ ಸ್ಲೋಪ್ 1 ಆಗಿದೆ. ಇಲ್ಲಿ ನೀವು ಗಮನಿಸ್ಬೋದು 2ನೇ ರೇಖೆಯ ಸ್ಲೋಪ್ಗಿಂತ 1ನೆಯ ರೇಖೆಯ ಸ್ಲೋಪ್ ಹೆಚ್ಚಾಗಿದೆ. ಹಾಗಾಗಿ ಸ್ಲೋಪ್ ಹೆಚ್ಚಾದಂತೆಲ್ಲ, ಇಳಿಜಾರು ಹೆಚ್ಚಾದಂತೆಲ್ಲ ರೇಖೆ ಹೆಚ್ಚು ಕಡಿದಾಗಿ ಇರುತ್ತದೆ. ಕೊಟ್ಟಿರುವಂತಹ ಕ್ಷಿತಿಜ ದೂರಕ್ಕೆ ಅನುರೂಪವಾಗಿ ಲಂಬ ದೂರದಲ್ಲಿ ಆಗುವಂತಹ ಹೆಚ್ಚಳವನ್ನೇ ಆ ಒಂದು ರೇಖೆಯ ಇಳಿಜಾರು ಅಂತೇಳಿ ನಾವು ಕರಿತೇವೆ.